ಕಾಂಗ್ರೆಸ್ನ ಇಬ್ಬರು ಅತ್ಯಂತ ಹಿರಿಯ ಮುಖಂಡರ ಮಧ್ಯೆ ತಿಕ್ಕಾಟ ಶುರುವಾಗಿರುವ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮನಸ್ತಾಪ ಆಗಿದೆ, ಕಂದಕ ಏರ್ಪಟ್ಟಿದೆ, ಸಂಪುಟ ವಿಸ್ತರಣೆಯಾಗಲೇಬೇಕು ಅಂತ ಸಿದ್ದರಾಮಯ್ಯನವರ ವಾದ, ಆದರೆ ಆಗ ಕೂಡ್ದು ಅಂತ ಹಠ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್. ಇದು ಕೇವಲ ಡಿ ಕೆ ಶಿವಕುಮಾರ್ ಅವರ ವಾದ ಅಲ್ಲ, ಎರಡು ಮೂರು ಖಾತೆಗಳನ್ನು ನಿಭಾಯಿಸ್ತಾ ಇರುವಂತ ಹಿರಿಯ ಸಚಿವರಿಂದ ಸಂಪುಟ ವಿಸ್ತರಣೆ ತಡೆಯುವ ಪ್ರಯತ್ನ ನಡೀತಾ ಇದೆ. ನಾಳೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಮುನ್ನ ರಣತಂತ್ರ ಸಿದ್ಧವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ. ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ಸ್ವತಃ ಡಿಸಿಎಂ ಜಿ ಪರಮೇಶ್ವರ್ ಇದ್ದಾರೆ, ಕೃಷ್ಣ ಭೈರೇಗೌಡ ಇದ್ದಾರೆ. ಸಂಪುಟ ವಿಸ್ತರಣೆಯಾದರೆ ತಮ್ಮ ಬಳಿ ಇರುವಂತಹ ಹೆಚ್ಚುವರಿ ಖಾತೆಗಳನ್ನು ಕಳೆದುಕೊಳ್ಳಬೇಕಾಗತ್ತೆ ಅನ್ನುವ ಆತಂಕ ಈ ನಾಯಕರದ್ದು. ಮೂರು ಮೇಜರ್ ಖಾತೆಗಳಿಗೆ ಕತ್ತರಿ ಬೀಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಗೃಹ ಖಾತೆಯನ್ನ ಡಿಸಿಎಂ ಪರಮೇಶ್ವರ್ ನಿಭಾಯಿಸ್ತಾ ಇದ್ದಾರೆ, ಎರಡರ ಪೈಕಿ ಒಂದನ್ನ ಬಿಟ್ಟುಕೊಡಬೇಕಾಗತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಬಳ್ಳಾರಿ ಉಸ್ತುವಾರಿಯನ್ನ ಬಿಟ್ಟು ಕೊಡಬೇಕಾಗುತ್ತೆ, ಯಾಕಂದ್ರೆ ಸಂಪುಟ ವಿಸ್ತರಣೆಯಾದ್ರೆ ಬಳ್ಳಾರಿಯವರೊಬ್ಬರು ಸಚಿವರಾಗ್ತಾರೆ. ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಯಾಗದಂತೆ ನೋಡಿಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಂದು ವೇಳೆ ವಿಸ್ತರಣೆಯಾದ್ರೆ ಮೈತ್ರಿ ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅಹಮದ್ ಪಟೇಲ್ಗೆ ಈಗಾಗಲೇ ಮಾಹಿತಿಯನ್ನ ರವಾನಿಸಲಾಗಿದೆ. ಬಳ್ಳಾರಿಯಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ರೆ ಇನ್ನೊಬ್ರು ಕೈ ಕೊಡ್ತಾರೆ, ಅಲ್ಲಿ ಆಪರೇಷನ್ ಕಮಲ ಆಗುತ್ತೆ ಅನ್ನುವ ಮಾಹಿತಿಯನ್ನ ಅಹಮದ್ ಪಟೇಲ್ರಿಗೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಕಳಿಸಿದೆ. ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಪ್ರಬಲ ವಿರೋಧ ಯಾಕೆ? ಸಚಿವ ಸಂಪುಟ ವಿಸ್ತರಣೆ ಆದರೆ ಬಳ್ಳಾರಿ ಜಿಲ್ಲೆ ಉಸ್ತುವಾರಿಯನ್ನ ಕಳೆದುಕೊಳ್ಳುವ ದುಗುಡ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಬಳ್ಳಾರಿಯಿಂದ ಒಬ್ರು ಸಚಿವರಾದರೆ ಸಹಜವಾಗಿಯೇ ಅವರಿಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಪಟ್ಟ ಸಿಗುತ್ತೆ. ಗಣಿಗಾರಿಕೆಯಿಂದ ನಲಗಿರುವ ಬಳ್ಳಾರಿಯ ಅಭಿವೃದ್ಧಿಗೆ 13,500 ಕೋಟಿ ರೂಪಾಯಿ ಸೆಂಟ್ರಲ್ ಎಂಪವರಿಂಗ್ ಕಮಿಟಿಯಿಂದ ಬರಲಿದೆ. ಈ ಅನುದಾನವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಬಳಸಬೇಕು ಜಿಲ್ಲೆಯ ಅಭಿವೃದ್ಧಿಗೆ. ಬಳ್ಳಾರಿ ಜಿಲ್ಲೆಯ ನಸೀಬು ಬದಲಿಸಿದ, ಬಳ್ಳಾರಿ ಜಿಲ್ಲೆಯ ಚಹರೆಯನ್ನೇ ಬದಲಿಸಿದ ಕ್ರೆಡಿಟ್ ಅನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ತಯಾರಿಲ್ಲ. ಡಿ ಕೆ ಶಿ ತಂತ್ರಗಾರಿಕೆಗೆ ಬಳ್ಳಾರಿ ಕೈಪಾಳೆಯದ ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ. ಅವರು ನಿರಂತರವಾಗಿ ಸಿದ್ದರಾಮಯ್ಯನವರ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಾಸಕ ನಾಗೇಂದ್ರ, ಗಣೇಶ, ಪಿ ಟಿ ಪರಮೇಶ್ವರ್ ನಾಯಕರಿಂದ ಸಿದ್ದರಾಮಯ್ಯನವರಿಗೆ ಕ್ಷಣ ಕ್ಷಣದ ಮಾಹಿತಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರ ಹೂಡೋದ್ರಲ್ಲಿ ನಿರತವಾಗಿದೆ. ನಾಳೆ ಹೈಕಮಾಂಡ್ ಅಂಗಳದಲ್ಲಿ ನಿರ್ಧಾರವಾಗಲಿದೆ, ಅಂತಿಮ ನಿರ್ಧಾರ. ಡಿ ಕೆ ಶಿವಕುಮಾರ್ ಮಾತನ್ನ ಹೈಕಮಾಂಡ್ ಕೇಳುತ್ತೋ ಅಥವಾ ಸಿದ್ದರಾಮಯ್ಯನವರ ಮಾತನ್ನ ಹೈಕಮಾಂಡ್ ಕೇಳುತ್ತೋ ಅನ್ನುವುದರ ಅಂತಿಮ ತೀರ್ಮಾನ ಆಗುತ್ತೆ ನಾಳೆ ದೆಹಲಿಯಲ್ಲಿ. ನಾಳೆ ದೆಹಲಿಯಲ್ಲಿ ಸಭೆ ಮುಗಿದ ನಂತರ ನಿಜಕ್ಕೂ ಸಂಪುಟ ವಿಸ್ತರಣೆಯಾಗುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಇದಾಗಿತ್ತು ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.